ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಹಾದಿಮ ಇದಕ್ಕೆ ಬರ್ತಾ ಇದ್ದಾರೆ, ಹಾದಿಮ ಸಂಸ್ಥೆಗೆ ಇಲ್ಲಿ ಬರ್ತಾ ಇದ್ದಾರೆ. ಅದರಿಂದ ಇವತ್ತು ನಾವು ಎಲ್ಲೆಲ್ಲಿ ಅವ್ರು ಬರುವಂತ ರೋಡು ರೋಡ್ಸ್ ಏನಿದೆ, ಎಲ್ಲಿದೆ ಎಲೆಕ್ಟ್ರಿಸಿಟಿ ಇದೆಲ್ಲ ಏನಿದೆ ಅದನ್ನೊಂದು ಎಲ್ಲ ಹಾದಿಗೆಟ್ಟಿತ್ತು, ಅದನ್ನೆಲ್ಲ ಮಾಡಿ ರೋಡ್ ಮಾಡಿಬಿಟ್ಟು ಎಲ್ಲರಿಗೂ ರೋಡ್ ಮಂಜೂರು ಮಾಡಿಸಿದ್ವಿ. ಪ್ಲಸ್ 3,65,00,000 ರೂಪಾಯಿ ರೋಡನ್ನು ಮಂಜೂರು ಮಾಡಿಸಿ ಎಲ್ಲವನ್ನು ಮಾಡಿ ಸೈಟ್ಸ್ ಅವ್ರು ಬರುವಾಗ ಎಲ್ಲ ಹಂಗೂ ನಮ್ಮ ಆಲ್ರೆಡಿ ನಾವು ಅದನ್ನು ಪ್ಲಾನಲ್ಲಿ ಮೊದಲೇ ಸೇರಿಸ್ಕೊಂಡಿದ್ವಿ ಈ ಬೆಟ್ಟಕ್ಕೆ ರೋಡ್ ಹಾಕ್ಬೇಕು ಅಂತ. ಇವಾಗ ಹೆಂಗೂ ಮುಖ್ಯಮಂತ್ರಿ ಕೊಡ್ತಾ ಇದ್ರೆ ಸ್ವಲ್ಪ ಜಲ್ದಿ ಮಾಡ್ಬಿಡೋಣ ಅವ್ರು ಬರುವಷ್ಟು ಒಳಗಡೆ ಅಂತ ಇವಾಗೆಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ಅದನ್ನು ವೀಕ್ಷಣೆ ಮಾಡಕ್ಕೆ ಬಂದಿದ್ದೀವಿ. ವೀಕ್ಷಣೆ ಮಾಡಿಕೊಂಡು ಇಲ್ಲಿ ಮೇಲೆ ಇರುವಂತಹ ಸಮಸ್ಯೆಗಳ ಬಗ್ಗೆ ಹೇಳಿದ್ವಿ, ಅದನ್ನೆಲ್ಲ ಪರಿಶೀಲನೆ ಮಾಡ್ತೀವಿ. ಒತ್ತುವರಿ ಅಂದ್ರೆ ಅದು ಚಿಕ್ಕ ಪುಟ್ಟ ಇದೆ, ಅದೆಲ್ಲ ಏನ್ ಪ್ರಾಬ್ಲಮ್ ಇರೋಲ್ಲ, ಇದೆ ಕರೆಕ್ಟ್ ಆಗಿದೆ. ಚಿಕ್ಕ ಪುಟ್ಟ ತೆರವುಗಳಿದೆ, ಅದೇ ಅವರೇ ಬಿಡ್ತೀವಿ ಅಂತ ಹೇಳಿದ್ರೆ ಬಿಡ್ತಾರೆ, ಅದೇ ಸಮಸ್ಯೆ. ತೆರವುಗಳಿದೆಲ್ಲ ಸ್ವಲ್ಪ ನಾವು ಬರ್ತೀವಿ ಇನ್ಸ್ಪೆಕ್ಷನ್ ಮಾಡ್ತೀವಿ, ಇವಾಗ ಅವ್ರು ಬಿಡಲ್ಲ ಅಂದ್ರೂ ನಾವು ಹೊಡಿಬೇಕಾಗ್ತದೆ. ಅದಕ್ಕೆ ಯಾಕೆ ಅವರೇ ಬಿಡ್ತೀವಿ ಎಲ್ಲ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಕ್ಲಿಯರ್ ಮಾಡುತ್ತೆ. ರೋಡ್ ಇವಾಗೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ, ಸೈಡು ಶೋಲ್ಡರ್ಸ್ ಎಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ, ಕ್ಲೀನಿಂಗ್ ಮಾಡ್ತಾರೆ. ನಮ್ಮ ಇಲ್ಲಿಂದಾನೆ ಗ್ರಾವಲ್ ತಗೊಂಡು ಎಲ್ಲ ಸೈಡ್ ಹಾಕಿ ಆಮೇಲೆ ಕ್ಲೀನಾಗಿ ಕಾರು ಕೆಳಗಡೆ ಬಂದವರೆಗೂ ಕಾರನ್ನ ಸೇಮ್ ಬರೋದ್ರಿಂದ ಏನಾದ್ರು ನಿರೀಕ್ಷೆ ಇದೆಯಾ ಸರ್ಕಲ್ ಅಲ್ಲಿ? ಸೇಮ್ ಅವತ್ತು ಬರೋ ದಿವಸ ಬಂದ್ಬಿಟ್ಟು ಎರಡಿದೆ, ಬರೀ ಇದೊಂದು ಕಾರ್ಯಕ್ರಮ ಏನಲ್ಲ, ಅವತ್ತು ರಿವ್ಯೂ ಮೀಟಿಂಗ್ ಒಂದು ಇದು ಮಾಡಿಸ್ಬೇಕು ಅಂತಿದ್ದೀವಿ. ರಿವ್ಯೂ ಮೀಟಿಂಗ್ ಮಾಡಿಸಿ ಆಮೇಲೆ ಕಾರ್ಯಕ್ರಮ ಮುಗಿಸ್ಕೊಂಡು ಈ ಬರೋದ್ ಬಗ್ಗೆ ಮಾತಾಡಬೇಕು. ನಮ್ಮ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ, ನಮ್ಮ ಜಿಲ್ಲೆಯ ಎಲ್ಲ ವಿಚಾರಗಳಿಗೂ ಕೆಲವೊಂದು ಕಾನ್ಸೆಪ್ಟ್ ಇಟ್ಕೊಂಡು ಕಾನ್ಸೆಪ್ಟ್ ಎಲ್ಲ ಸಿ ಎಂ ಅವ್ರ ಹತ್ರ ಮಾತಾಡಬೇಕು ಅಂತಿದ್ದೀವಿ, ಖಂಡಿತವಾಗ್ಲೂ ಮಾತಾಡ್ತೀವಿ. ಜಿಲ್ಲೆಗೆ ಸಂಬಂಧಪಟ್ಟಿದೆ, ಅಲ್ಲಿ ಏನಂತಂದ್ರೆ ಉತ್ತರ ಕರ್ನಾಟಕದಲ್ಲಿ ಸಸಿ ನಡಿಬೇಕಂದ್ರೆ ಉತ್ತರ ಕರ್ನಾಟಕದ ಬಗ್ಗೆ ಒಳ್ಳೆ ಆದ್ಯತೆ ಕೊಡಬೇಕು, ಉತ್ತರ ಕರ್ನಾಟಕದ ಬಗ್ಗೆ ಅಲ್ಲಿ ಡಿಸ್ಕಷನ್ ಮಾಡಬೇಕು ಅಂತ ಮೇನ್ ಅದಕ್ಕೆ ಆದ್ಯತೆ ಕೊಡ್ತಾರೆ. ಆದ್ರಿಂದ ನಾವು ಇಲ್ಲಿ ಮಾತಾಡೋದು ಅದು ಮಾತಾಡಕ್ ಹೋದ್ರು ಅಲ್ಲಿ ಅವ್ರು ಏನನ್ಕೊಳ್ತಾರೆ, ಉತ್ತರ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಇವರೆಲ್ಲ ಇನ್ವಾಲ್ವ್ ಕೇಳಲ್ಲ, ಅವ್ರವ್ರು ಮಾತಾಡ್ಕೊಳ್ತಾರೆ. ಆದ್ರೂ ನಮ್ಮ ಜಿಲ್ಲೆ ಬಗ್ಗೆ ಕೆಲವೊಂದು ವಿಚಾರಗಳನ್ನ ಚರ್ಚೆ ಬರಬೇಕು ಅಂತಿದ್ವಿ. ನೀರಾವರಿಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಇವಾಗ ಹೋದಾಗ ಚರ್ಚೆ ಮಾಡ್ತೀವಿ. ಯಾಕಂದ್ರೆ ಬೆಂಗಳೂರು ಅಸೆಂಬ್ಲಿ ಆದಾಗ ನಾವು ಎಷ್ಟು ಬೇಕೋ ಚರ್ಚೆ ಮಾಡ್ತೀವಿ, ಆ ಕಡೆ ಆದಾಗ ಆ ಭಾಗದ ಶಾಸಕರಿಗೆ ನಾವು ಸ್ವಲ್ಪ ಒತ್ಕೊಡ್ತೀವಿ. ಅವ್ರು ಮಾತಾಡಲಿ, ಆ ಭಾಗದ ಶಾಸಕರು ಮಾತಾಡಲಿ ಅಂತ. ಅದು ನಮಗೂ ಮಾತಾಡಕ್ ಅವಕಾಶ ಇದೆ. ನಾವು ಬೈ ಡಿಫಾಲ್ಟ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಾವು ನೀವು ಮಾತಾಡಿ ಅಂತ ಅವ್ರಿಗೆ ಬಿಟ್ಕೊಡ್ತೀವಿ. ಇಲ್ಲಿ ಬೆಂಗಳೂರಲ್ಲಿ ಬಂದಾಗ ನಮ್ಗೆ ಏನಾದ್ರು ಮಾತಾಡಿ ನಮ್ಗೆ ಬಿಟ್ಕೊಡ್ರಪ್ಪ, ನಾವು ಮಾತಾಡ್ತೀವಿ, ನಾವು ಬಿಟ್ಕೊಡ್ತಾರೆ. ಖಂಡಿತವಾಗ್ಲೂ ಇವಾಗ ನಾನು ಮೇಲೆ ಬಂದ ಊರ್ಗೂ ನಾನು ಬಂದಿಲ್ಲ ಮೇಲೆ, ಯಾವಾಗ್ಲೂ ಮೊದಲು ಒಂದ್ಸಲ ಸುಮ್ಮನೆ ನೋಡಕ್ಕೆ ಅಂತ ಬಂದಿದ್ದೆ ಅಲ್ಲಿಗೆ. ಇವತ್ತು ಅಲ್ಲಿ ದೇವಸ್ಥಾನ, ಶಿವನ ದೇವಸ್ಥಾನ ನೋಡಿ ಇದೆಲ್ಲ ನೋಡಿದ್ಮೇಲೆ ನನಗೆ ಒಂಥರ ತುಂಬಾ ಇಂಟ್ರೆಸ್ಟ್ ಆಗಿದೆ. ಖಂಡಿತವಾಗ್ಲೂ ಇದನ್ನ ಒಂದು ಶತಶೃಂಗ ಪರ್ವತ ಅನ್ನೋದನ್ನ ಒಂದು ಹೆಸರನ್ನ ಇದು ನಮ್ಮ ಇಂಡಿಯಾ ಲೆವೆಲ್ ಅಲ್ಲಿ ಇದನ್ನ ತಿಳಿಸ್ಬೇಕು. ಪ್ಲಸ್ ಅಲ್ಲಿರುವಂತ ಶಿವನ್ ದೇವಸ್ಥಾನ ಏನಿದೆ, ಸ್ವಾಮಿ ಶಿವನ್ ದೇವಸ್ಥಾನ ದೇವಸ್ಥಾನ ಅಭಿವೃದ್ಧಿಪಡಿಸಬೇಕು. ಇಲ್ಲಿ ಮೇಲೆ ಎಲ್ಲಾ ವಿಚಾರಗಳು, ರೋಡ್ಸ್ ಆಗ್ಬೋದು, ಮನೆಗಳಿಗಾಗ್ಬೋದು, ಕುಡಿಯೋ ನೀರಿನ ಬಗ್ಗೆ ಆಗ್ಬೋದು, ವಾಟರ್ ಫಿಲ್ಟರ್, ಎಜುಕೇಶನ್ ಬಗ್ಗೆ, ಅಂಗನವಾಡಿ ಬಗ್ಗೆ ಎಲ್ಲವನ್ನು ಇಲ್ಲಿ ಒಂದು ಒತ್ತನ್ನು ಕೊಟ್ಟು ಖಂಡಿತವಾಗ್ಲೂ ಅದೆಲ್ಲ ಮಾಡಬೇಕು ಅಂತ ನನಗೆ ಟೋಟಲ್ ಪೂರ್ಣ ಪ್ರಮಾಣದಾದಂತ ಒಂದು ಆಸೆ ಬಂದಿದೆ. ಖಂಡಿತವಾಗ್ಲೂ ಮಾಡ್ತೀವಿ, ಅದನ್ನ ರುಪಯೋಗ ಮಾಡಬೇಕು ಅಂತ ಪ್ರಯತ್ನ ನಡೀತಾ ಇದೆ. ಈಗ ಅರಣ್ಯ ಇಲಾಖೆ ಅವರು ಮೊನ್ನೆ ಹೇಳಿದ್ದಾರೆ ಕಾಮಗಾರಿ ಯಾಕೆ ಸ್ಥಗಿತಗೊಂಡಿದೆ, ಸ್ವಲ್ಪ ಚಾಲ ಕೊಡ ರೂಪಯೋಗದ್ದು ಅದು ಏನಾಗಿದೆ ಅಂತ ನನಗೆ ಆಗಲ್ಲ. ಅದು ಮೊದ್ಲೇನು ಪ್ಲಾನ್ ಆಗಿತ್ತ ಏನಾಗಿತ್ತು ಅದು ನನಗೆ ಗೊತ್ತಿಲ್ಲ. ಈಗ ಇಲ್ಲಿ ಮೇಲೆ ಬಂದಾಗ ವಿಚಾರ ಗೊತ್ತಿತ್ತು. ಫಾರೆಸ್ಟ್ ಅವ್ರು ನಮ್ಮ ಇಯರ್ಫೋನ ಕರೆದು ಏರ್ಪೋರ್ಟ್ ಅಲ್ಲಿ ಕರೆದು ಮಾತಾಡ್ತೀವಿ, ಅದೇನಾದ್ರೂ ಆ ತರ ಕಾನ್ಸೆಪ್ಟ್ ಇದೆ ಏನು ಹಂಗೇನಾದ್ರು ಇದೆ ಅದನ್ನು ಫಾಲೋ ಮಾಡಿ. ಅದೇ ಇದೆಯಂತೆ ಮಾಡಿ.